ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಭಾರತೀನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಿನ್ನೆ ಜಿಲ್ಲಾ ಪಂಚಾಯಿತಿ ಸ್ವೀಪ್ ಸಮಿತಿ ಹಾಗೂ ನೆಹರು ಯುವ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕರಾದ ಕೆಪಿ ಅರುಣಾಕುಮಾರಿ, ಪ್ರಾಂಶುಪಾಲರಾದ ಬರಗೂರಪ್ಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಧಾ, ಸ್ವೀಪ್ ಸಮಿತಿ ಸಂಚಾಲಕ ಡಾ ಶ್ರೀನಿವಾಸಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಾಂಶುಪಾಲ ಬರಗೂರಪ್ಪ ಮತದಾನದ ಪ್ರಾಮುಖ್ಯತೆ ಕುರಿತು ಯುವಜನರು ಹೆಚ್ಚಿನ ಅರಿವು ಹೊಂದಬೇಕಿದೆ, ಮತದಾನದ ಹಕ್ಕು ಪಡೆದ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಎಂದು ತಿಳಿಸಿದರು. ಅದನ್ನ ತಿಳಿಸುವಂತಹದ್ದೊಂದು ಕಾರ್ಯಕ್ರಮವೇ ಈ ಮತದಾರ ಜಾಗೃತಿ ಕಾರ್ಯಕ್ರಮ. ಸ್ವೀಪ್ ಸಮಿತಿ ಸಂಚಾಲಕ ಡಾ ಶ್ರೀನಿವಾಸಮೂರ್ತಿ, ಪ್ರಜಾಪ್ರಭುತ್ವದ ಆಶಯಗಳನ್ನು ಉಳಿಸಲು ಸಮರ್ಥ ನಾಯಕರನ್ನು ಆಯ್ಕೆ ಮಾಡಲು ಮತದಾನ ಮಾಡುವುದೇ ಅತಿ ಮುಖ್ಯ ಎಂದರು. ಪ್ರತಿಯೊಂದು ಕೆಲಸ ನಮ್ಮಂತ ಯುವನಲ್ಲಿರ್ತಕ್ಕಂಥದ್ದು, ಹಾಗಾಗಿ ಇನ್ನೊಂದು ಮತದಾರ ಜಾಗೃತಿ ಕಾರ್ಯಕ್ರಮ ಯುವರಲ್ಲಿ ಏನು ಹೆಚ್ಚಿರ್ತಕ್ಕಂಥದ್ದು ಅಂದ್ರೆ, ಇವೆಲ್ಲರೂ ಮತ್ತೊಬ್ಬರಿಗೆ ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ಒಂದು ಮತದಾನವನ್ನು ಹೆಚ್ಚು ಹೆಚ್ಚು ಮಾಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರೇರೇಪಣೆಯನ್ನು ಮಾಡಿ. ಇವಾಗ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಚಂದನಾ. ಮತದಾನ ಜಾಗೃತಿಯಿಂದ ಪ್ರಜಾಪ್ರಭುತ್ವದ ಮೌಲ್ಯಗಳ ಅರಿವಾಗಿದ್ದು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮುಂಬರುವ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಮತ ಚಲಾಯಿಸಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಇದು ನಾವು ತಿಳಿದಂತವರಾಗಿದ್ದು ನಮ್ಮ ಮನೆಗಳಲ್ಲಿ ಈ ತರ ಮಾಡಬಾರ್ದು, ಈ ತರ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ, ಇದರಿಂದಾಗಿ ಏನ್ ಯೂಸ್ ಆಗುತ್ತೆ, ಎಲ್ಲ ನಿರ್ಧಾರ ಮಾಡ್ಬಿಡ್ತಾರೆ. ವಿದ್ಯಾರ್ಥಿನಿ ಚಂದ್ರಕಲಾ, ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡಲು ಮತದಾರರು ತಪ್ಪದೆ ಮತದಾನ ಮಾಡುವುದರಿಂದ ದೇಶದ ಪ್ರಗತಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಮ್ಗೆ ಯಾರಿಗೆ ಎಲಿಜಿಬಲ್ ಅನ್ಸುತ್ತೆ ಅವ್ರಿಗೆ ಓಟ್ ಹಾಕ್ತಿವಿ ಅಂತ ಹೇಳಿದಾಗ ಅವರು ಮತ್ತೆ ಬರೋದನ್ನೇ ಬಿಟ್ಬಿಡ್ತಾರೆ. ನಾವ್ ಎಜುಕೇಟೆಡ್ ಆಗಿ ಬೇರೆಯವ್ರಿಗೂ ಹೇಳ್ಬೇಕು, ನಮ್ಮ ತಂದೆ ತಾಯಿಗಳಿಗೆಲ್ಲ ಗೊತ್ತಿರಲ್ಲ, ಅವ್ರು ಕೊಡ್ತಾರೆ ನಾವು ಈಸ್ಕೊಳ್ಳೋಣ ಅನ್ನೋ ಮನೋಭಾವದಲ್ಲಿ ಇರ್ತಾರೆ, ಈ ತರ ಎಲ್ಲ ಮಾಡಬಾರ್ದು. ಮತದಾನ ವಿದ್ಯಾರ್ಥಿ ಹೇಮಂತ್ ಮತದಾನದ ಪ್ರಾಮುಖ್ಯತೆ ಕುರಿತು ಪ್ರತಿಯೊಬ್ಬರು ಜಾಗೃತಿ ಹೊಂದಬೇಕೆಂದು ತಿಳಿಸಿದರು. ದಾನದ ಮುಖಾಂತರ ಒಬ್ಬ ಅಭ್ಯರ್ಥಿಗೆ ನೀಡ್ತಕ್ಕಂಥದ್ದು ಮತವನ್ನ ಯಾವಾಗ್ಲೂ ದಾನ ಮಾಡಬೇಕು ಅಂತಂದ್ರೆ, ನಾವು ಹಣ ಈಸ್ಕೊಂಡು ಆದ್ರೆ ದಾನ ಆಗಲ್ಲ. ಹಣ ಈಸ್ಕೊಂಡ್ರೆ ಏನಾಗುತ್ತೆ, ನಾವು ಋಣ ಮತವನ್ನ ಋಣದ ಮುಖಾಂತರ ಸಾಲದ ಮುಖಾಂತರ ತೀರಿಸಿದಾಗ ಆಗುತ್ತೆ. ಹಾಗಾಗಿ ಮತವನ್ನ ದಾನದ ಮುಖಾಂತರನೇ ಮಾಡಬೇಕು.